ನಮ್ಮ ರೈತರ ಸಂಘಗಳು ರೈತರ ನಿಯೋಗಗಳು ನಾನು ವೈಯಕ್ತಿಕವಾಗಿ ರೈತರಿಂದ ಒಂದು ನಿನ್ನೆ ಕೂಡ ನಾನು ಹೆಸರು ಬೆಳೆದಿರ್ತಕ್ಕಂಥ ಹೊಲಗಳಿಗೆ ಹೋಗಿ ಬಂದಿದ್ದೆ ಒಂದು ಮೂರ್ನಾಲ್ಕು ದಿನದಲ್ಲಿ ಅವರು ಹಸಿ ಇರತಕ್ಕಂಥ ಹೆಸರುಗಳು ಮೂರ್ನಾಲ್ಕು ದಿವಸದಲ್ಲಿ ಅವು ಸಂಪೂರ್ಣವಾಗಿ ಮಾರಲಿಕ್ಕೆ ಇವತ್ತು ಬರ್ತಕ್ಕಂಥ ಇವತ್ತು ಸ್ವಲ್ಪ ಇನ್ನೂ ಕೂಡ ಮಗ್ಗ ಅದಾವ ಹೆಸರುಗಳು ಇದು ಬಿಡಿಸ್ತಾ ಇದ್ದ ನಾನು ನಿನ್ನೆ ಅನೇಕ ಹೊಲಗಳಿಗೆ ನಾನೇ ಹೋಗ್ಬೇಕು ಇವತ್ತು ಶೀಘ್ರದಲ್ಲೇ ಪ್ರಾರಂಭ ಮಾಡಿದೆ ಅದ್ರ ಬಗ್ಗೆ ಯಾವುದು ಆತಂಕ ಬೇಡ ಇವತ್ತು ಕೇಂದ್ರ ಸರ್ಕಾರ ಈಗಾಗಲೇ ಬೆಲೆ ನಿಗದಿ ಮಾಡಿದೆ ಆ ನಿಗದಿ ಆಧಾರದ ಮೇಲೆ ಹೆಚ್ಚಿನ ಕೇಂದ್ರವನ್ನು ಕೂಡ ನಾವು ತೆಗಿತೀವಿ ಅಂದ್ರೆ ಹೋದಕ್ಕಿಂತ ಹೆಚ್ಚಿನ ಕೇಂದ್ರವನ್ನ ಹೆಸರಿಕೆಯನ್ನು ಪ್ರಾರಂಭ ಮಾಡಿದ್ದೀವಿ ರಾಜಕೀಯ ಇರೋದ್ರಿಂದ ಇವತ್ತು ಚುನಾವಣೆ ಆ ರಾಜೀನಾಮೆ ಪರವಾಗಿ ಇವತ್ತು ಖಾತೆಗಳ ಹಂಚಿಕೆ ಅದೇನಾದ್ರೂ ಕೂಡ ನಮ್ಮ ಪಕ್ಷದ ಹಿರಿಯರು ಏನು ಆ ತೀರ್ಮಾನ ತೆಗೆದುಕೊಳ್ತಾ ನಾವೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಶಾಸಕರು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದೀವಿ ಯಾರ್ದೋ ಒಂದು ಅಭಿಪ್ರಾಯವನ್ನ ನಾನು ಹೇಳೋ ಸರಿಯಲ್ಲ ಸರ್ ಈಗ ಆ ವಿಚಾರ ಸಂಬಂಧಪಟ್ಟಂಗೆ ತಮ್ಮ ಅಭಿಪ್ರಾಯ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ಆನಂದ್ ಸಿಂಗ್ ಅವರು ರಾಜೀನಾಮೆ ವಿಚಾರ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳೋ ಸರಿ ಅಲ್ಲದೆ ಹಿಂದೆ ಆನಂದ್ ಸಿಂಗ್ ಅವರು ರಾಜೀನಾಮೆ ಕೊಟ್ಟಂತಂದ್ರೆ ಸಮಿಶ್ರ ಸರ್ಕಾರ ಬಿದ್ದಿದ್ದರು ಮೊದಲು ರಾಜೀನಾಮೆ ಕೊಟ್ಟವರು ಅವರೇ ಈಗ ಮತ್ತೆ ಈ ಸರ್ಕಾರದಲ್ಲೂ ಮೊದಲು ಅವರೇ ರಾಜೀನಾಮೆ ಕೊಡ್ತಾ ಇದ್ರೆ ಅದು ಏನಾದ್ರೂ ಇಂಪ್ಯಾಕ್ಟ್ ಆಗ್ತದೆ ಅದ್ರ ಬಗ್ಗೆ ನಮ್ಮ ಹಿರಿಯರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೆಲವು ವಿಚಾರಗಳನ್ನ ಅವರು ಅವ್ರ ಜೊತೆ ಮಾತನಾಡ್ತಾರೆ ಅದಕ್ಕೆ ಧಾರವಾಡ ಜಿಲ್ಲೆ ಪರವಾಗಿ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಶಾಸಕರು ಇದ್ದೀವಿ ಮಂತ್ರಿ ಇದ್ದೀವಿ ನಾವೆಲ್ಲ ಬಂದಿದ್ದೀವಿ ಅನ್ನುವಂತ ಮಾತನಾಡಿದ್ರು ಆರೇಳು ಜನ ಅಭ್ಯರ್ಥಿಗಳು ಬಂಡಾಯ ನಿಂತಿದ್ದಾರೆ ಆಗ ನಮ್ಗೆ ವಿಶ್ವಾಸ ಇದೆ ಪಾರ್ಟಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಂತ ಸಂದರ್ಭದಲ್ಲಿ ಸಾಮಾನ್ಯ ನ್ಯಾಚುರಲ್ ಆಗಿ ಇಲ್ಲಿ ಆಕಾಂಕ್ಷಿಗಳು ಕೂಡ ಹೆಚ್ಚಿಗೆ ಆಗ್ತವೆ ಪ್ರತಿಯೊಂದು ವಾರ್ಡಿಗೆ 10-15 ಜನ ಆಕಾಂಕ್ಷಿಗಳಿದ್ರು ಪಾರ್ಟಿಯ ಎಲ್ಲ ಕೋರ್ ಕಮಿಟಿ ಸದಸ್ಯರು ಸೇರಿಸಿ ಅಳಿದು ತೂಗಿ ಎಲ್ಲವನ್ನ ನೋಡಿ ಇವತ್ತು ಆಕಾಂಕ್ಷಿ ನಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದೇವೆ ಅಂತ ಸಂದರ್ಭದಲ್ಲಿ ಅನೇಕರಿಗೆ ಸ್ವಲ್ಪ ಮನಸ್ಸಿಗೆ ತಾಪ ಆಗ್ತಕ್ಕಂತ ಕೆಲಸ ಇರುತ್ತೆ ನಾಳೆ ಒಳಗಡೆ ಅವನ್ನೆಲ್ಲ ಕರೆಸಿ ನಮ್ಮೆಲ್ಲ ಹಿರಿಯರ ಜೊತೆ ಮಾತಾಡಿ ಏನು ಇವತ್ತು ಅಭ್ಯರ್ಥಿಗಳಾಗಿ ಹಾಕಿದ್ದಾರೆ ಅದನ್ನ ಮನವೊಲಿಸಿ ಮತ್ತೆ ಪಕ್ಷಕ್ಕಾಗಿ ಕೆಲಸ ಮಾಡುವಂತ ಕೆಲಸವನ್ನು ಮಾಡಿಸ್ತೀವಿ ಪಕ್ಷ ಕೆಲಸ ಮಾಡಿರ್ತಕ್ಕಂತ ಕೊಟ್ಟಕಣ್ಣೆಯ ಕಾರ್ಯಕರ್ತರನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಗುರುತಿಸಿ ಈ ಸಲ ನಾವು ಟಿಕೆಟ್ ಕೊಟ್ಟಿದ್ದೀವಿ ಅನ್ನೋದನ್ನ ಮಹತ್ವ ಬರ್ತಕ್ಕಂತ ಸಂಗತಿ ಪಾರ್ಟಿಯಲ್ಲಿ ಬೂತ್ ಲೆವೆಲ್ ಮೇಲೆ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರನ್ನು ಕೂಡ ನಾವು ವಾರ್ಡ್ಗೆ ಈ ಸಲ ಕಾರ್ಪೊರೇಟರ್ ಆಗಿ ನಿಲ್ಲಿಸುವಂತ ಪ್ರಯತ್ನ ಮಾಡಿದ್ದೀವಿ ತಿಲಾಂಜಲಿ ಅನ್ನುವಂಥದ್ದು ಏನು ಕೊಟ್ಟಿಲ್ಲ ಅದು ಹಾಗೆ ಆಗುತ್ತೆ ಇದರಲ್ಲಿ ಬಂದ್ರೆ ಅದನ್ನು ಬಿಟ್ಕೊಡೋದಂತ ಸಾಮಾನ್ಯ ಒಂದು ಸಾಮಾನ್ಯವಾಗಿರ್ತಕ್ಕಂಥ ರಿಸರ್ವೇಷನ್ ಕೋಟಾ ಇದೆ ಒಬಿಸಿ ಐತಿ ಎಐಟಿ ಬಿಐಟಿ ಕ್ಯಾಟಗರಿ ಇದ್ದಾವೆ ಆ ಎಲ್ಲಾ ಕ್ಯಾಟಗರಿಗಳು ಕೂಡ ಅಲ್ಲಿ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ಜೋಡಿಸುವಂತಕ್ಕಂಥ ಪ್ರಯತ್ನ ಮಾಡಿದೆ ಎರಡನೇದು ಜನರಲ್ ಕ್ಯಾಟಗರಿಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನರಲ್ ಅಲ್ಲಿ ಯಾವ ಯಾವ ಕ್ಯಾಟಗರಿ ಬರ್ತಾವ ಆ ಎಲ್ಲ ಕ್ಯಾಟಗರಿಗಳಿಗೆ ಪ್ರಾಧಾನ್ಯತೆ ಕೊಡುವಂತಹ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ನಿನ್ನೆಯ ದಿವಸ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾದಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬರತಕ್ಕಂತಹ 82 ವಾರ್ಡ್ಗಳಿಗೆ ತನ್ನ ಅಭ್ಯರ್ಥಿಗಳನ್ನು ನಾವು ಈಗಾಗಲೇ ಕಣಕ್ಕಿಳಿಸಿದ್ದೇವೆ ಹೊಸ ಸ್ಕೂಟಿ ಕಾರ್ಯಕ್ರಮ ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲ ಚುನಾವಣೆಗಳಲ್ಲಿ ಬಂದಂತಹ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇರಲಿ ಜಿಲ್ಲಾ ಪಂಚಾಯತ್ ಇರಲಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಎಲ್ಲ ಕಡೆ ಕೂಡ ನಮ್ಮ ಕಾರ್ಯಕರ್ತರ ಜೋಡಿಸುವಂತಹ ಕೆಲಸ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿರಂತರವಾಗಿ ನಡೆಯತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆ 82 ವಾರ್ಡ್ಗಳು ನಡೆಯತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ಘಟಕದ ವತಿಯಿಂದ ಗ್ರಾಮೀಣ ಜಿಲ್ಲಾ ಘಟಕದ ವತಿಯಿಂದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಅವರ ನೇತೃತ್ವದಲ್ಲಿ ಹೋದಂತಹ ಹಿರಿಯ ನೇತೃತ್ವದಲ್ಲಿ ಗ್ರಾಮಾಂತರ ಭಾಗದಲ್ಲಿ ಇರತಕ್ಕಂಥ ನಮ್ಮ ಅನೇಕ ಚುನಾವಣೆಗಳನ್ನು ಮಾಡಿರ್ತಕ್ಕಂಥ ಪ್ರಮುಖರು ಅನೇಕ ಜನ ಇದ್ದಾರೆ ಅನೇಕ ನಮ್ಮ ಕಾರ್ಯಕರ್ತರಿದ್ದಾರೆ ಆ ರೀತಿಯಾದಂತಹ ಕಾರ್ಯಕರ್ತರನ್ನ ನಮ್ಮೆಲ್ಲ 82 ವಾರ್ಡ್ಗಳಿಗೆ ತೋರಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಹೀಗಾಗಿ ವಿಶೇಷವಾಗಿ ಅಲ್ಲಿ ಕಾರ್ಯಕರ್ತರು ಕೂಡ ಈ ಬಂದಿರತಕ್ಕಂತಹ ಚುನಾವಣೆಗಳಲ್ಲಿ ಅವರು ತೊಡಗಿಸಿಕೊಳ್ತಾರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸುವಂತ ನಿಟ್ಟಿನಲ್ಲಿ ಒಂದು ಬಹಳಷ್ಟು ಪ್ರಯತ್ನವನ್ನ ಗ್ರಾಮಾಂತರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಸಚಿವರಾಗಿರ್ತಕ್ಕಂತಹ ಶಂಕರ್ ಪಾಟೀಲ್ ಮುನೇನ್ಕೊಂಡವರು ಉಸ್ತುವಾರಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಉಸ್ತುವಾರಿಯನ್ನು ವಹಿಸಿ ಗ್ರಾಮಾಂತರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳನ್ನು ಇವರನ್ನು ಜೋಡಿಸುವ ಮುಖಾಂತರ ಇನ್ನೂ ಒಂದು ಹೆಚ್ಚಿನ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ವಿಶ್ವಾಸ ಇದೆ.